नमस्कार इवत्तिन स्पेशल एपिसोड स्वागत नान शर्मिता शेट्टी गुलाब चंडमारुत अब्बरिसी बोब्बिरिद बेन्नल्ले शहीन चंडमारुत आर्भट सतत 8 गंटे बिट्टु बिडद मळेगे राज्यद राजधानी बेंगळूरु तल्लण 5 जिल्लेगे 48 गंटे अलर्ट कुसिद मने हानियाद रस्ते कांपौंड कुसित शहीन सैक्लोन सृष्टिसिद याके रणभीकर मळे अरबी समुद्र बंगाळ कोल्लियल्लि ಇನ್ನಷ್ಟು ಮತ್ತಷ್ಟು ಸೈಕ್ಲೋನ್ ಸಿಡಿದೇಳುವಂತ ಸಾಧ್ಯತೆ ಇದೆಯಾ ಇಲ್ಲಿದೆ ನೋಡಿ ಈ ಕುರಿತಂತೆ ಸ್ಪೆಷಲ್ ರಿಪೋರ್ಟ್ ಶಹೀನ್ ಚಂಡಮಾರುತ ಅರಬ್ಬಿ ಸಮುದ್ರದಲ್ಲಿ ಸಿಡಿದಿದ್ದ ಸೈತಾನ ಇಂಥ ಸೈತಾನನ ಆರ್ಭಟಕ್ಕೆ ಅಬ್ಬರಕ್ಕೆ ಒಮಾನ್ ದೇಶಕ್ಕೆ ದೇಶವೇ ನಲುಗಿ ಹೋಗಿದೆ ಮಸ್ಕತ್ ನಗರ ಸೇರಿದಂತೆ ಒಮಾನ್ನ ಹಲವು ನಗರಗಳು ಜಲಸಂಕಷ್ಟ ಎದುರಿಸಿವೆ 120 ಕಿಲೋಮೀಟರ್ ವೇಗದಲ್ಲಿ ಬೀಸಿದ ಭೀಕರ ಭಯಂಕರ ಬಿರುಗಾಳಿಗೆ ಮಸ್ಕತ್ನಲ್ಲಿ ಸಾಕಷ್ಟು ಅನಾಹುತಗಳೇ ಸಂಭವಿಸಿವೆ ಕೇವಲ ಒಮಾನ್ಗೆ ಅಲ್ಲ ಇರಾನ್ ಸಮುದ್ರ ತೀರಕ್ಕೂ 220 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಿದ ಶಹೀನ್ ಸೈತಾನ ಅಲ್ಲೂ ಕೂಡ ಸೃಷ್ಟಿಸಿಬಿಟ್ಟಿದ್ದ ನೋಡಿ ಅಲ್ಲೋಲ ಕಲ್ಲೋಲ ಕೋಲಾಹಲ ಶಹೀನ್ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಎಲ್ಲೆಲ್ಲೂ ಜಲಪ್ರಳಯದ ನರ್ತನ ಜೋರಾಗಿದೆ ಶಹೀನ್ ಚಂಡಮಾರುತ ದಾಳಿಗೂ ಮುನ್ನವೇ ಒಮಾನ್ಗೆ ಭೀಕರ ಭಯಂಕರ ಬಿರುಗಾಳಿ ಅಪ್ಪಳಿಸಿದ್ರಿಂದ ನೂರಾರು ಮರಗಳು ಯದ್ವಾ ತದ್ವಾ ನೆಲಕ್ಕೆ ಉರುಳಿ ಹೋದ್ವು ಕ್ರೇನ್ ಒಂದು ಧರೆಗೆ ಮುಗ್ಗರಿಸಿ ಬಿಡ್ತು ರುಸ್ಮೈಲ್ ಕೈಗಾರಿಕಾ ಪ್ರದೇಶದಲ್ಲಿ ಮನೆ ಮೇಲೆ ಗುಡ್ಡ ಜಾರಿಕೊಂಡು ಬಂದು ಬಿದ್ದ ಘಟನೆ ನೋಡುಗರನ್ನೇ ಬೆಚ್ಚಿ ಬೀಳಿಸಿಬಿಡ್ತು ಇನ್ನು ಕಂಡ ಕಂಡಲ್ಲಿ ಪ್ರವಾಹದ ನರ್ತನ ಜೋರಾಗಿದ್ರಿಂದ ಸಿಕ್ಕ ಸಿಕ್ಕ ವಾಹನಗಳು ಮಳೆಯಬ್ಬರಕ್ಕೆ ಕೊಚ್ಚಿಕೊಂಡು ಹೋದಂತಹ ದೃಶ್ಯಗಳೇ ಕಣ್ಮುಂದೆ ಬಂದವು ಹೀಗೆ ಊಹಿಸದ ರೀತಿಯಲ್ಲಿ ಅಂದಾಜಿಸದ ಮಟ್ಟದಲ್ಲಿ ಕಾಡಿ ಕಂಗೆಡಿಸಿದ ಈ ಶಹೀನ್ ದಾಳಿಗೆ ಇಲ್ಲಿವರೆಗೂ ಬಲಿಯಾಗಿದ್ದಾರೆ 13ಕ್ಕೂ ಅಧಿಕ ಮಂದಿ ನೋಡಿದ್ರ ರಸ್ತೆಗಳು ಹೇಗೆ ಕೊಚ್ಚಿಕೊಂಡು ಹೋದ್ವು ಲಕ್ಷಾಂತರ ಮನೆಗಳಿಗೆ ಹೇಗೆ ಹಾನಿಯಾದ್ವು ಕಂಪೌಂಡ್ ಅದು ಹೇಗೆ ಕುಸಿದು ಬಿತ್ತು ಅನ್ನೋದನ್ನ ಹೀಗೆ ಶಹೀನ್ ದಾಳಿಗೆ ಒಮಾನ್ ಕಂಗೆಟ್ಟಿ ಹೋದ್ರೆ ಬಿರುಗಾಳಿ ರಣಮಳೆಗೆ ಇರಾನ್ ಪತ್ರಗುಟ್ಟೋಗಿದೆ ಅರಬ್ ದೇಶಗಳು ಜಲಾಹುತಿ ಭೀತಿ ಎದುರಿಸಿವೆ ಇಂಥ ಶಹೀನ್ ಸೈತಾನನ ತಾಂಡವದ ಎಫೆಕ್ಟ್ ಇವುಗಳ ಮೇಲೆ ಮಾತ್ರ ಅಲ್ಲ ದಕ್ಷಿಣ ಭಾರತದ ಮೇಲೂ ಆಗ್ತಿದೆ ತಮಿಳುನಾಡು ಕೇರಳ ಮುಂಬೈ ದೆಹಲಿ ಗುಜರಾತ್ನಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಕೊಟ್ಟ ಎಚ್ಚರಿಕೆಯಂತೆ ಸಾಕಷ್ಟು ಕಡೆ ಮಳೆಯಾಗ್ತಾ ಇದೆ ಶಹೀನ್ ಚಂಡಮಾರುತದ ಎಫೆಕ್ಟ್ ನೇರವಾಗಿ ದಕ್ಷಿಣ ಭಾರತಕ್ಕೆ ತಟ್ಟಿಲ್ಲ ಎಂಟು ಗಂಟೆ ಮಳೆಗೆ ಬೆಂಗಳೂರು ತಲ್ಲಣ 5 ಜಿಲ್ಲೆಗಳಿಗೆ 48 ಗಂಟೆ ಅಲರ್ಟ್ ಬೆಂಗಳೂರು ಮಹಾನಗರದ ಜನ ಮಂಗಳವಾರ ರಾತ್ರಿ ಮಲಗುವಾಗ ಮಳೆ ನೋಡಿದ್ರು ಬೆಳಗ್ಗೆ ಎದ್ದಾಗಲೂ ಮಳೆ ನಿಲ್ಲದೆ ಸುರಿಯುತ್ತಿದ್ದದ್ದನ್ನು ನೋಡಿ ಶಾಕ್ ಆದ್ರು ಯಾಕಂದ್ರೆ ಬೆಂಗಳೂರಲ್ಲಿ 8 ಗಂಟೆಗಳ ಕಾಲ ಬಿಡದೆ ಜಿಟಿ ಜಿಟಿ ಮಳೆ ಸುರಿದಿತ್ತು ಭಾನುವಾರವಷ್ಟೇ 2 ಗಂಟೆಯ ಧಾರಾಕಾರ ಮಳೆ ಸುರಿದು ಸಿಲಿಕಾನ್ ಸಿಟಿ ತತ್ತರಿಸಿತ್ತು ಜೆಸಿ ನಗರದ ಗೋದಾಮಿಗೆ ಮಳೆ ನೀರು ನುಗ್ಗಿತ್ತು ಸಂಪಂಗಿ ರಾಮನಗರ ಪ್ರದೇಶದಲ್ಲೂ ಮನೆಗಳಿಗೆ ನೀರು ನುಗ್ಗಿತ್ತು ಕುರುಬರಹಳ್ಳಿ ಪೈಪ್ಲೈನ್ ರಸ್ತೆಯಲ್ಲಿ ನಾಗರಬಾವಿ ಬಿಡಿಎ ಲೇಔಟ್ನಲ್ಲಿ ಮಲ್ಲತಳ್ಳಿಯಲ್ಲಿ ಭಾನುವಾರದ ಮಳೆ ನೆಮ್ಮದಿ ಕಸಿದಿತ್ತು ಹೆಚ್ಎಎಲ್ ಬಳಿ ಕಂಪೌಂಡ್ ಕುಸಿದು 10 ವಾಹನಗಳು ಜಖಮ್ಮಾಗಿದ್ದು ಕಂಡುಬಂದಿತ್ತು ಆರ್ಆರ್ ನಗರದ ಐಡಿಯಲ್ ಹೋಮ್ಸ್ ಬಳಿ ಮಳೆ ನೀರಿನ ಅಬ್ಬರಕ್ಕೆ ಮನೆ ಬಾಗಿಲೇ ಕಿತ್ಕೊಂಡು ಹೋಗಿದ್ದು ಕಂಡುಬಂದಿತ್ತು ಎಲ್ಲ ದೃಶ್ಯಗಳನ್ನು ಕಂಡಿದ್ದ ಬೆಂಗಳೂರಿಗರಿಗೆ ಮಂಗಳವಾರ ರಾತ್ರಿ ಸುರಿದ 8 ಗಂಟೆಯ ಮಳೆ ಮತ್ತಷ್ಟು ಟೆನ್ಷನ್ ನೀಡಿತ್ತು ಕಾರಣ 8 ಗಂಟೆಯ ಮಹಾಮಳೆಯಿಂದ ಬೆಂಗಳೂರಿನ ಹಲವೆಡೆ ರಸ್ತೆಗಳು ಕೆರೆಯಂತಾಗಿದ್ವು ವಾಹನ ಸವಾರರು ಪರದಾಡುವಂತಾಗಿತ್ತು ಅದರಲ್ಲೂ ಜ್ಞಾನಭಾರತಿ ಕ್ಯಾಂಪಸ್ ಬಳಿಯ ರಾಜಕಾಲುವೆಯಲ್ಲಿ ಹಸುವೊಂದು ತೇಲಿ ಬಂದಿತ್ತು ನ
ज्ञान भारती मेट्रो निलदाण बड़ी वलचरंडी ओपन आगित्तु केलस मुगिद मेले चरंडी मुच्चिरलिल्ल अल्ले मेवु तिंता इद्द हसु आयतप्पि राजा कालुवेगे बिद्द कारण 200 मीटर वरेगू कोच्चि होगित्तु नंतर हग्गद मूलक स्थळीयरु रक्षिसिद्रु इदष्टे अल्ल कळेद 3 दिनगळिंद बिट्टु बिट्टु बेंगळूरिनल्लि मळे सुरियुत्तिरो कारण ज्ञान भारती मेट्रो स्टेशन हत्तिरद 489ने मेट्रो पिल्लर बळि सुमारु 3 अडि आळक्के रस्ते कुसिदिद्दु कंडुबंतु इन्नु नेलमंगल तालूकिनाद्यंत कूड रात्रियिडी मळे सुरिदित्तु महालय अमावास्ये हिन्नेले व्यापार जोरु अंत कादिद्द केआर् मारुकट्टे व्यापारस्थरिगे मळे मॉर्निंग शॉक नीडित्तु टाउन हॉल बसवनगुडि चिक्कपेटे सुत्तमुत्त रस्तेगळल्लि नीरु निंतद्दन्न कंडु बेळ्ळंबेळिगे वाहन सवाररु बेच्चिद्रु शहीन चंडमारुतद एफेक्टिगे बेंगळूरन्न 8 गंटे महामळे काडिद्रे हासनदल्लि एडेबिडदे सुरिद मळेयिंद मनेये कुसिदुबिडितु हासन जिल्लेयाद्यंत महामळे सुरिद कारण अरकलगूडु तालूकिन बैचनहळ्ळि ग्रामदल्लिद्द मनेयोंदु कुसिदु बिद्दिदे अदृष्टवशात मनेयल्लिद्द दंपति पारागिद्दु हब्बद दिनवे मने कुसिदिद्दु आतंक हुट्टिसित्तु इन्नु अरकलगूडु तालूकिन बसवनहळ्ळि हागू केरळापुरक्के संपर्क कल्पिसुव रस्तेयंदु मळेगे कोच्चिकोंडु होगिदे इल्ले अल्लदे ಕಾಳೇನಹಳ್ಳಿ ಗ್ರಾಮದಲ್ಲಿ ಕೂಡ ಕೇರಳಾಪುರ ಹಾಗೂ ರಾಮನಾಥಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕೂಡ ಕೊಚ್ಚಿಕೊಂಡು ಹೋಗಿದೆ ರಾಮನಾಥಪುರ ಹಾಗೂ ಬಸವಾಪಟ್ಟಣ ವ್ಯಾಪ್ತಿ ಬರುವ ಎರಡು ಗ್ರಾಮದ ತೋಟಗಳಿಗೆ ನೂರಾರು ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಆಹಾರ ಧಾನ್ಯಗಳೆಲ್ಲ ಹಾನಿಯಾಗಿವೆ ಇನ್ನು ಅರಕಲಗುಡಿನ ಶಿರದನಹಳ್ಳಿ ಬಳಿ ಮಳೆಯಿಂದ ಭಾರಿ ಗಾತ್ರದ ಮರ ಉರುಳಿಬಿತ್ತು ಇನ್ನು ಮಲೆನಾಡಲ್ಲಿ ಇಡಿ ರಾತ್ರಿ ಮಳೆ ಸುರಿದ ಕಾರಣ ನಿರ್ಮಾಣ ಹಂತದಲ್ಲಿದ್ದ ಕಾಂಪೌಂಡ್ ಒಂದು ಕುಸಿದಿತ್ತು ಸುನಿಲ್ ಎಂಬುವರಿಗೆ ಸೇರುವ ಮೂಡಿಗೆರೆ ತಾಲೂಕಿನ ಮನೆಯ ಕಾಂಪೌಂಡ್ ಕುಸಿದಿತ್ತು 2019 ರಲ್ಲಿ ಕೂಡ ಇದೇ ರೀತಿ ಮಹಾಮಳೆ ಅಬ್ಬರಿಸಿದಾಗ ಚಿಕ್ಕಮಗಳೂರಿನ ಹಲವು ಕಡೆ ಗೋಡೆಗಳು ಮನೆಗಳು ಕುಸಿದಿದ್ದು ಕಂಡುಬಂದಿತ್ತು ಇನ್ನು ಗದಗ ಜಿಲ್ಲೆಯಲ್ಲೂ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಮಳೆಯಾಗಿ ಪಂಚಲೊಂಡದ ಬಳಿಯ ರಸ್ತೆ ಜಲಾವೃತವಾಗಿತ್ತು ಹೀಗೆ ಕಲಬುರಗಿ ಧಾರವಾಡ ಯಾದಗಿರಿ ರಾಯಚೂರು ತುಮಕೂರು ಜಿಲ್ಲೆಗಳಲ್ಲೂ ಶಹೀನ್ ಸೈಕ್ಲೋನ್ ಎಫೆಕ್ಟ್ ಅಲ್ಲಲ್ಲಿ ಮಹಾಮಳೆ ದಾಳಿ ಇಟ್ಟಿದೆ ಆದರೆ ಯಾವುದೇ ಹಾನಿಯಾಗಿಲ್ಲ ಆದರೆ ರಾಜ್ಯದ 5 ಜಿಲ್ಲೆಗಳಲ್ಲಿ ಇನ್ನು 5 ದಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದ್ದು ಬೆಂಗಳೂರು ನಗರದ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ಜನ ಎಚ್ಚರದಿಂದಿರಬೇಕಿದೆ ಕರಾವಳಿ ಮಲೆನಾಡಿನಲ್ಲೂ ಮಳೆಯಬ್ಬರ ಮುಂದುವರೆದಿರೋ ಕಾರಣ ಜನರು ಮುಂಜಾಗ್ರತೆ ವಹಿಸೋದು ಸೂಕ್ತ ಯಾಕಂದ್ರೆ ಗುಲಾಬ್ಗಿಂತಲೂ ರಣಭೀಕರ ಮಳೆ ಸೃಷ್ಟಿಸುತ್ತಿದೆ ಈ ಶಹೀನ್ ಸೈಕ್ಲೋನ್ ಕರಾವಳಿಯಲ್ಲಿ ಮುಂದಿನ 5 ದಿನಗಳು ಎಲ್ಲ ಜಿಲ್ಲೆಗಳ ಬಹುತೇಕ ಎಲ್ಲ ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಮೊದಲ 3 ದಿನಗಳು ಜಿಲ್ಲೆಯ ಎಲ್ಲ ಜಿಲ್ಲೆಗಳ ಒಂದೆರಡು ಕಡೆ ಭಾರಿ ಮಳೆ ನಿರೀಕ್ಷೆ ಇದ್ದು ಎಲ್ಲೋ ಅಲರ್ಟ್ ನೀಡಲಾಗಿದೆ ಇವತ್ತು ಪಶ್ಚಿಮ ಘಟ್ಟದ ಜಿಲ್ಲೆಗಳಾದ ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಹಾಗೂ ಕೊಡಗು ಜಿಲ್ಲೆಗಳ ಒಂದೆರಡು ಕಡೆ ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ ಎಸ್ ಕಳೆದ ಕೆಲ ದಿನಗಳ ಹಿಂದೆ ಬಂಗಾಳಕೊಲ್ಲಿಯಲ್ಲಿ ಗುಲಾಬ್ ಚಂಡಮಾರುತ ಹುಟ್ಟಿಕೊಂಡು ಭಾರತದ ಕರಾವಳಿಗೆ ಅಪ್ಪಳಿಸಿತ್ತು ಗುಲಾಬ್ ಚಂಡಮಾರುತದಿಂದಾಗಿ ಆಂಧ್ರಪ್ರದೇಶ ಗುಜರಾತ್ ಒಡಿಶಾದಲ್ಲಿ ಭಾರಿ ಮಳೆಯಾಗಿತ್ತು 30ಕ್ಕೂ ಅಧಿಕ ಜನರನ್ನ ನುಂಗಿ ಹಾಕಿದ ಗುಲಾಬ್ ಸಾಕಷ್ಟು ಹಾನಿಯುಂಟು ಮಾಡಿತ್ತು ಗುಡ್ಡಗಳು ಜರಿದು ಬಿದ್ದಿದ್ವು ಪ್ರವಾಹ ಪರಿಸ್ಥಿತಿ ಏರ್ಪಟ್ಟಿತ್ತು ಗುಲಾಬ್ ಚಂಡಮಾರುತದ ಪರಿಣಾಮದಿಂದ ಕರ್ನಾಟಕ ಕೇರಳ ತಮಿಳುನಾಡು ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಭಾರಿ ಮಳೆಯೂ ಆಗಿತ್ತು ಆದರೀಗ ಗುಲಾಬ್ ಅಬ್ಬರ ನಿಂತಿದೆ ಶಹೀನ್ ಅಬ್ಬರಕ್ಕೆ ಹಲವು ದೇಶಗಳು ಜಲದಾಳಿ ಎದುರಿಸಿವೆ ಹೌದು 2007 ರ ಗೋನು ಚಂಡಮಾರುತ ಒಮಾನ್ ಗೆ ಅಪ್ಪಳಿಸಿ 60 ಮಂದಿಯನ್ನ ಬಲಿ ಪಡೆದಿತ್ತು ಈ ದಾಳಿಯ ಕರಾಳತೆಯನ್ನ ಒಮಾನ್ ಈಗಲೂ ಮರೆತಿಲ್ಲ ಆಗಲೇ ಶಹೀನ್ ರಣಭೀಕರವಾಗಿ ಅಪ್ಪಳಿಸಿ ಒಮಾನ್ ನ ಕಾಡಿದೆ ಗುಲಾಬ್ ಬೆನ್ನಲ್ಲೇ ಬ್ಯಾಕ್ ಟು ಬ್ಯಾಕ್ ಶಹೀನ್ ಚಂಡಮಾರುತ ಅಪ್ಪಳಿಸಿದ್ದು ಈ ಡಬಲ್ ಚಂಡಮಾರುತದ ತಾಂಡವ ದಕ್ಷಿಣ ಭಾರತವನ್ನು ಕಾಡುತ್ತಿದೆ ಹೇಳಬೇಕು ಅಂದ್ರೆ ಡಬಲ್ ಚಂಡಮಾರುತ ಬ್ಯಾಕ್ ಟು ಬ್ಯಾಕ್ ಕಾಡುತ್ತಿರೋದು ಇದೆ ಮೊದಲೇನಲ್ಲ ಈ ಹಿಂದೆಯೂ ಇಂಥದ್ದೇ ಡಬಲ್ ಗಂಡಾಂತರ ಬ್ಯಾಕ್ ಟು ಬ್ಯಾಕ್ ಎದುರಾಗಿದ್ದು ಇದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ವರ್ಷದ ಆರಂಭದಲ್ಲೇ ಅಬ್ಬರಿಸಿದ ತೌಕ್ತೆ ಮತ್ತು ಯಾಸ್ ಚಂಡಮಾರುತ
2021 ಮೇ ತಿಂಗಳು ತೌಕ್ತೆ ಚಂಡಮಾರುತ ಅಪ್ಪಳಿಸಿತ್ತು. 174 ಮಂದಿ ಮೃತಪಟ್ಟಿದ್ರು. 81 ಕ್ಕೂ ಅಧಿಕ ಜನ ಕಣ್ಮರೆಯಾದ್ರು. ಹಲವೆಡೆ ಭಯಂಕರ ಬಿರುಗಾಳಿಗೆ ದೈತ್ಯ ಮರಗಳೇ ನೆಲಕ್ಕೆ ಉರುಳಿದ್ವು. ಮನೆಗಳೇ ಕುಸಿದು ನೀರು ಪಾಲಾದ್ವು. ಮನೆಗಳಿಗೆ ನೀರು ನುಗ್ಗಿ ಜನ ಪರದಾಡಿದ್ರು. ಹೆಲಿಕಾಪ್ಟರ್ ಮೂಲಕ ಸಂಕಷ್ಟಕ್ಕೆ ಸಿಲುಕಿದವರನ್ನ ರಕ್ಷಣಾ ಪಡೆ ಪಾರು ಮಾಡಿತು. ಮುಳುಗಿದ ಬೋಟುಗಳು ರಕ್ಷಣೆಗೆ ಇಳಿದ ಎನ್ಡಿಆರ್ಎಫ್ ಟೀಮ್ ಕೇರಳ, ಕರ್ನಾಟಕ, ಗೋವಾ, ಗುಜರಾತ್, ಮಹಾರಾಷ್ಟ್ರ, ದೆಹಲಿ, ರಾಜಸ್ಥಾನ, ಹರಿಯಾಣ, ಬರೀ ಇಂಡಿಯಾನೇ ಯಾಕೆ, ಅತ್ತ ಪಾಕಿಸ್ತಾನ, ಇತ್ತ ಶ್ರೀಲಂಕಾ, ಮಾಲ್ಡೀವ್ಸ್ ಅನ್ನು ಕೂಡ ಕಂಗಡಿಸಿತ್ತು ತೌಕ್ತೆ ಚಂಡಮಾರುತ. ಇನ್ನೂರ 20 ಕಿಲೋಮೀಟರ್ ವೇಗದಲ್ಲಿ ಬಂದಪ್ಪಳಿಸಿದ ತೌಕ್ತೆ ಚಂಡಮಾರುತ 15,000 ಕೋಟಿ ರೂಪಾಯಿಯಷ್ಟು ನಷ್ಟ ಹೊತ್ತು ತಂತು. ಕೇರಳದಲ್ಲಿ 10 ಜನರನ್ನ, ಕರ್ನಾಟಕ ಗೋವಾದಲ್ಲಿ ತಲಾ 3 ಜನರನ್ನ, ಮಹಾರಾಷ್ಟ್ರದಲ್ಲಿ 18 ಜನರನ್ನ, ಗುಜರಾತ್ನಲ್ಲಿ 64 ಜನರನ್ನ ಬಲಿ ಪಡೆದಿತ್ತು. 2,57,000 ಜನರನ್ನ ಕಾಡಿತ್ತು. 56,846 ಮನೆಗಳನ್ನು ಧ್ವಂಸಗೊಳಿಸಿತ್ತು. 69,000 ಕರೆಂಟ್ ಕಂಬಗಳು ನೆಲಕ್ಕೆ ಉರುಳಿದ್ವು. 196 ರಸ್ತೆಗಳು ಹಾನಿಯಾದವು. 40,000 ಅಧಿಕ ಮರಗಳು ಧರೆಗೆ ಅಪ್ಪಳಿಸಿದ್ವು. 5,951 ಹಳ್ಳಿಗಳು ಜಲಾವೃತವಾಗಿದ್ವು. ಹೀಗೆ ಅರಬ್ಬಿ ಸಮುದ್ರದಲ್ಲಿ ಹುಟ್ಟಿದ 2021 ಮೊದಲ ತೌಕ್ತೆ ಚಂಡಮಾರುತ ಭಾರತವನ್ನ ಕಾಡಿತ್ತು. ಇನ್ನೇನು ತೌಕ್ತೆ ಅಬ್ಬರ ಕಡಿಮೆ ಆಯಿತು ಅನ್ನೋ ಅಷ್ಟರಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ಯಾಸ್ ಚಂಡಮಾರುತ ಸಿಡಿದೇಳಿತು. ಯಾಸ್ ಚಂಡಮಾರುತ ಮೇನ್ಲಿ ಕಾಡಿದ್ದೇ ಪಶ್ಚಿಮ ಬಂಗಾಳ ಮತ್ತು ಒಡಿಶಾವನ್ನ. ಪಶ್ಚಿಮ ಬಂಗಾಳದ 4,500 ಹಳ್ಳಿಗಳು ಜಲಾವೃತವಾಗಿದ್ವು. 5,00,000 ಜನರು ಸಂಕಷ್ಟಕ್ಕೆ ಸಿಲುಕಿದ್ರು. 20,000 ಕೋಟಿಯಷ್ಟು ನಷ್ಟ ಉಂಟಾಗಿತ್ತು. ಒಡಿಶಾದ 120 ಹಳ್ಳಿಗಳು ಜಲಸಂಕಷ್ಟಕ್ಕೆ ಸಿಲುಕಿತ್ತು. ಹೀಗೆ ಜಾರ್ಖಂಡ್, ಬಿಹಾರ, ಮಧ್ಯಪ್ರದೇಶವನ್ನು ಕಾಡಿದ್ದ ಯಾಸ್ ಬಾಂಗ್ಲಾದೇಶದಲ್ಲಿ 50,000 ಮನೆಗಳನ್ನು ಧ್ವಂಸಗೊಳಿಸಿತ್ತು. ಸುಮಾರು 20 ಜನರನ್ನ ಬಲಿ ಪಡೆದ ಯಾಸ್ ಚಂಡಮಾರುತ ಕ್ರಮೇಣ ಶಕ್ತಿ ಕಳೆದುಕೊಳ್ಳಿತು. ವೀಕ್ಷಕರೇ, ಈ ರೀತಿ ಡಬಲ್ ಚಂಡಮಾರುತಗಳು ಬ್ಯಾಕ್ ಟು ಬ್ಯಾಕ್ ಕಾಡಿದ್ದು ಈ ವರ್ಷವೇ ಅಲ್ಲ, ಕಳೆದ ವರ್ಷ ಕೂಡ ಬ್ಯಾಕ್ ಟು ಬ್ಯಾಕ್ ಚಂಡಮಾರುತಗಳು ಭಾರತವನ್ನ ಕಾಡಿದ್ವು. ಹೌದು, 2020 ಏಪ್ರಿಲ್ನಲ್ಲಿ ಕೊಲ್ಲಿಯಲ್ಲಿ ಜನಿಸಿದ ಅಂಫಾನ್ ಚಂಡಮಾರುತ 269 ಮಂದಿಯನ್ನು ಬಲಿ ಪಡೆದಿತ್ತು. ಅಂಫಾನ್ ಅಬ್ಬರ ಕಡಿಮೆ ಆಯಿತು ಅನ್ನೋವಷ್ಟರಲ್ಲೇ ಅರಬ್ಬಿಯಲ್ಲಿ ನಿಸರ್ಗ ಚಂಡಮಾರುತ ಸಿಡಿದೇಳಿತು. ಇನ್ನು 2020 ನವೆಂಬರ್ನಲ್ಲಿ ಗತಿ ಚಂಡಮಾರುತ ಅಪ್ಪಳಿಸ್ತು. ಅದರ ಬೆನ್ನಲ್ಲೇ ನಿವಾರ ಅಪ್ಪಳಿಸ್ತು. ಈ ಎರಡು ಚಂಡಮಾರುತಗಳ ನಂತರ ಬುರಾವಿ ಚಂಡಮಾರುತ ಸಿಡಿದೇಳಿತು. ಹೀಗೆ ಪ್ರತಿ ವರ್ಷ 4-5 ಚಂಡಮಾರುತಗಳು ಕಂಪಲ್ಸರಿ ಎಂಬಂತೆ ಭಯಂಕರವಾಗಿ ಕಾಡ್ತಾ ಇವೆ. ಹೌದು, 2019 ಲೆಕ್ಕ ತಗೊಂಡ್ರೆ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟಿದ ಫನಿ ಚಂಡಮಾರುತ, ನಂತರ ವಾಯು, ಅದಾದ ಮೇಲೆ ಹಿಕಾ, ಬಳಿಕ ಕ್ಯಾರ್ ಚಂಡಮಾರುತ ಅಪ್ಪಳಿಸ್ತು. ಕ್ಯಾರ್ ರಣದಾಳಿ ಬಳಿಕ ಚಂಡಮಾರುತ ಭಯಂಕರವಾಗಿ ದಾಳಿ ಮಾಡಿತು. ಇದರ ಬೆನ್ನಲ್ಲೇ ಬುಲ್ಬುಲ್ ದಾಳಿ ಇಡಿತು. ಹೇಳಬೇಕು ಅಂದರೆ ಕಳೆದ 3 ವರ್ಷದಲ್ಲಿ 12-15 ಡೆಡ್ಲಿ ಚಂಡಮಾರುತಗಳು ಊಹಿಸದ ಮಟ್ಟದಲ್ಲಿ ದಾಳಿ ಇಟ್ಟಿದೆ. ಅಷ್ಟಕ್ಕೂ ಯಾಕೆ ಚಂಡಮಾರುತಗಳು ವರ್ಷದಿಂದ ವರ್ಷಕ್ಕೆ ಇಷ್ಟೊಂದು ಭಯಂಕರವಾಗಿ ಸಿಡಿದೇಳ್ತಿವೆ? ಹೆಚ್ಚೆಚ್ಚು ಸೈಕ್ಲೋನ್ಗಳು ಕಾಡ್ತಿರೋದೇಕೆ? ಇಲ್ಲೇ ಇರೋದು ಸೈತಾನನಂತಹ ಸೈಕ್ಲೋನ್ಗಳ ಸೃಷ್ಟಿ ಯಾಕಾಗ್ತಿದೆ ಅನ್ನೋ ರೋಚಕ ರಹಸ್ಯ. ವೀಕ್ಷಕರೇ, ಚಾರಿತ್ರಿಕವಾಗಿ ನೋಡಿದ್ರೆ ಅರಬ್ಬಿ ಸಮುದ್ರದ ಒಡಲಲ್ಲಿ ವರ್ಷಕ್ಕೆ ಒಂದೆರಡು ಚಂಡಮಾರುತ ಸೃಷ್ಟಿಯಾಗ್ತಾ ಇದ್ವು. ಅವು ಅಷ್ಟೇನು ಡೆಡ್ಲಿಯಾಗಿ ಇರ್ತಾ ಇರಲಿಲ್ಲ. ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟುವಂತ ಚಂಡಮಾರುತಗಳ ಸಂಖ್ಯೆ ಕೂಡ ಕಡಿಮೆನೆ ಇತ್ತು. ಆದ್ರೀಗ ಚಂಡಮಾರುತಗಳ ಪ್ರಮಾಣ ಶೇಕಡಾ 32% ಹೆಚ್ಚಾಗಿದೆ. ಇದಕ್ಕೇನ್ ಕಾರಣ? ಯಾಕೆ ಚಂಡಮಾರುತಗಳ ಸೃಷ್ಟಿ ಹೆಚ್ಚಾಗ್ತಾ ಇದೆ? ಹೆಚ್ಚಾಗಿ ಸೈಕ್ಲೋನ್ ಯಾಕೆ ಕಾಡ್ತಾ ಇವೆ? ಈ ಕುರಿತ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ಭಾರತದಲ್ಲೇ ಅಲ್ಲ, ಜಗತ್ತಿನ ನಾನಾ ಮೂಲೆಗಳಲ್ಲೂ ಚಂಡಮಾರುತಗಳ ಅಬ್ಬರ ಜಾಸ್ತಿಯಾಗ್ತಾ ಇದೆ. ಮುಂಗಾರಿಗೆ ಮೊದಲು ಮತ್ತು ನಂತರ ಸೃಷ್ಟಿಯಾಗ್ತಿರೋ ಚಂಡಮಾರುತಗಳ ಸಂಖ್ಯೆ ಜಾಸ್ತಿಯಾಗ್ತಾ ಇದೆ. ಅದ್ಯಾಕೆ ಅನ್ನೋದನ್ನ ಪತ್ತೆ ಹಚ್ಚಿದ್ರೆ ಸಿಗೋ ಉತ್ತರ ಏರ್ತಾ ಇರುವಂತ ಸಾಗರದ ಮೇಲ್ಮೈ ತಾಪಮಾನ. ಹಾಗಾದ್ರೆ ಇನ್ಮುಂದೆ ಸೃಷ್ಟಿಯಾಗುವಂತ ಚಂಡಮಾರುತಗಳು ಬಹಳಾನೇ ಡೆಡ್ಲಿನ? ಇಲ್ಲಿದೆ ನೋಡಿ ಆ ಕುರಿತಂತೆ ಮಾಹಿತಿ. 7,516 ಕಿಲೋಮೀಟರ್ ಉದ್ದದ ಕರಾವಳಿ ಹೆಚ್ಚುತ್ತಿದೆ ಏಕೆ? ಸೈಕ್ಲೋನ್ ಆರ್ಭಟ. 308 ಸೈಕ್ಲೋನ್ಗಳಲ್ಲಿ 103 ಡೆಡ್ಲಿ. ಸೃಷ್ಟಿಯಾಗ್ತಾವ ಮತ್ತಷ್ಟು ಶಕ್ತಿಶಾಲಿ ಸೈಕ್ಲೋನ್ಸ್. ಚಂಡಮಾರುತ ಅನ್ನೋದು ಪ್ರತಿ ವರ್ಷ ಕಾಡುತ್ತೆ. ಆದರೆ ಕೆಲವೊಂದು ಚಂಡಮಾರುತ ಪ್ರಬಲವಾಗಿರುತ್ತೆ, ಕೆಲವೊಂದು ದುರ್ಬಲವಾಗಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಚಂಡಮಾರುತಗಳ ದಾಳಿ ಹೆಚ್ಚಾಗ್ತಿದೆ.
ಪ್ರಬಲ ಎನ್ನಿಸುತ್ತಿದೆ. ಇದಕ್ಕೆ ಈಗಿನ ಶಹೀನ್, ಇತ್ತೀಚೆಗಿನ ಗುಲಾಬ್, ತೌಕ್ತೆ, ಯಾಸ್, ಫನಿ, ಕ್ಯಾರ್, ಮಹಾ, ಗತಿ, ಬುರಾವಿ, ಅಂಫಾನ್ ನಂತಹ ಚಂಡಮಾರುತಗಳೇ ಸಾಕ್ಷಿ. ಎಲ್ಲ ಚಂಡಮಾರುತಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಯಾಕೆ ಚಂಡಮಾರುತಗಳ ದಾಳಿ ಹೆಚ್ಚಾಗ್ತಿದೆ ಅನ್ನೋ ಪ್ರಶ್ನೆ ಏಳುತ್ತೆ. ಇದಕ್ಕೆ ಉತ್ತರ ಹುಡುಕಿದಾಗ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬಂದವು. ಅದೇನು ಅಂದರೆ 7516 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಭಾರತ ಹೊಂದಿದೆ. 13 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕರಾವಳಿಗಳನ್ನು ಹೊಂದಿವೆ. ಹವಾಮಾನ ಬದಲಾವಣೆಯಿಂದ ಸಾಗರದ ಮೇಲ್ಮೈ ತಾಪಮಾನ ಏರಿಕೆಯಾಗ್ತಿರುವ ಕಾರಣ ಚಂಡಮಾರುತಗಳು ಏಳುತ್ತಿವೆ. ಸಾವಿರದ 2014 ವರದಿ ಪ್ರಕಾರ ಹಿಂದೂ ಮಹಾಸಾಗರದ ಮೇಲ್ಮೈ ತಾಪಮಾನ 0.7 ಡಿಗ್ರಿ ಸೆಲ್ಸಿಯಸ್ನಷ್ಟಿದೆ. ಇತರೆ ಸಾಗರಗಳಿಗೆ ಹೋಲಿಸಿದರೆ ಇದು ತಂಪೆ. ಆದರೆ ಬೇಸಿಗೆ ಕಾಲ ಬಂದಾಗ ಈ ತಾಪಮಾನ 1.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗುತ್ತೆ. ಅಲ್ಲದೆ ಹಸಿರುಮನೆ ಅನಿಲಗಳು ಹೊರಸೂಸುವ ತಾಪಮಾನದ ಶೇಕಡ 90%ರಷ್ಟನ್ನು ಸಮುದ್ರ ಹೀರಿಕೊಳ್ತಾ ಇದೆ. ಹೀಗಾಗಿ ಇತರ ಸಮುದ್ರಗಳಿಗೆ ಹೋಲಿಸಿದರೆ ಅತ್ಯಂತ ವೇಗವಾಗಿ ಬಿಸಿ ಏರಿಕೆ ಕಾಣುತ್ತಿದೆ ಅರಬ್ಬಿ ಸಮುದ್ರ. ಹೀಗಾಗಿ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗ್ತಿರೋ ಚಂಡಮಾರುತಗಳು ಇತ್ತೀಚೆಗೆ ಪ್ರಬಲ ಎನ್ನಿಸಿಕೊಳ್ಳುತ್ತಿವೆ. ಹೇಳಬೇಕು ಅಂದರೆ ಬಂಗಾಳ ಕೊಲ್ಲಿಯಲ್ಲೂ ಚಂಡಮಾರುತಗಳು ಸೃಷ್ಟಿಯಾಗ್ತಿವೆ, ಅರಬ್ಬಿ ಸಮುದ್ರದಲ್ಲೂ ಸೃಷ್ಟಿಯಾಗ್ತಿವೆ. ಕಳೆದ 100 ವರ್ಷಗಳ ಹಿಂದಿನ ಡೀಟೇಲ್ಸ್ ಕೆದಕಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ಹುಟ್ಟೋ ಬಹುತೇಕ ಚಂಡಮಾರುತಗಳು ಡೆಡ್ಲಿನೇ, ಶಕ್ತಿಶಾಲಿನೇ, ಎಲ್ಲೋ ಕೆಲವೊಂದಷ್ಟೇ ಪ್ರಬಲವಾಗಿರೋದಿಲ್ಲ. 1891ರಿಂದ 2000ನೇ ಇಸವಿ ವರೆಗಿನ ಡೇಟಾ ತೆಗೆದು ನೋಡಿದ್ರೆ 308 ಚಂಡಮಾರುತಗಳು ಸೃಷ್ಟಿಯಾಗಿವೆ. ಅದರ ಪೈಕಿ 103 ಚಂಡಮಾರುತಗಳು ಡೆಡ್ಲಿ ಆಗಿವೆ. ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾದ 48 ಬಿರುಗಾಳಿ ಪೈಕಿ 24 ತೀವ್ರ ಪರಿಣಾಮ ಉಂಟು ಮಾಡಿವೆ. ನಲವತ್ತು ವರ್ಷಗಳಲ್ಲಿ ಅರಬ್ಬಿ ಸಮುದ್ರ ತಾಪ ಏರಿಕೆ. ಹೌದು, ಕಳೆದ 40 ವರ್ಷಗಳಲ್ಲಿ ಅರೇಬಿಯನ್ ಸಮುದ್ರದ ಮೇಲ್ಮೈ ತಾಪಮಾನ 1.2ರಿಂದ 1.4 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದರಿಂದ ಅರೇಬಿಯನ್ ಸಮುದ್ರ ಚಂಡಮಾರುತಗಳ ಹಾಟ್ಸ್ಪಾಟ್ ಆಗಿದೆ. ಹವಾಮಾನ ತಜ್ಞರ ಪ್ರಕಾರ ಅರಬ್ಬಿ ಸಮುದ್ರದಿಂದ ಮತ್ತಷ್ಟು ಚಂಡಮಾರುತಗಳು ಅಪ್ಪಳಿಸುವ ಸಾಧ್ಯತೆ ಇದೆ. ಜಾಗತಿಕ ಹವಾಮಾನವು ದಿನೇ ದಿನೇ ಬದಲಾಗುತ್ತಿರುವುದರಿಂದ ಬಿರುಗಾಳಿ ಅಥವಾ ಚಂಡಮಾರುತಗಳ ವರ್ತನೆಗಳು ಬದಲಾಗುತ್ತಿವೆ. ಕಳೆದ ಕೆಲವು ವರ್ಷಗಳಲ್ಲಿ ಸೈಕ್ಲೋನಿಕ್ ಬಿರುಗಾಳಿಗಳು ಸಮುದ್ರದ ಮೇಲ್ಮೈಗಳನ್ನು ಬೆಚ್ಚಗಾಗಿಸುವುದರಿಂದ ಮತ್ತು ಗಾಳಿಯ ವೇಗ ಕಡಿಮೆಯಾಗುವುದರಿಂದ ಚಂಡಮಾರುತಗಳು ಯಾವಾಗ ಅಪ್ಪಳಿಸುತ್ತವೆ, ಅವುಗಳ ಸ್ವರೂಪ ಹೇಗಿರುತ್ತದೆ ಅನ್ನೋದನ್ನು ಊಹಿಸುವುದು ಕಷ್ಟ ಕಷ್ಟ. ಒಟ್ಟಾರೆ ಕಳೆದ 5-6 ವರ್ಷಗಳಿಂದ ಅರಬ್ಬಿಯಲ್ಲೂ ಬಲಿಷ್ಠ ಚಂಡಮಾರುತಗಳು ಹುಟ್ಟಿಕೊಳ್ಳುತ್ತಿದ್ದು ಅದರಲ್ಲಿ ಶಹೀನ್ ಚಂಡಮಾರುತ ಕೂಡ ಒಂದು. ಇದೀಗ ಒಮಾನ್, ಇರಾನ್ ದೇಶಗಳನ್ನ ಶಹೀನ್ ಕಂಗಡಿಸಿರುವುದಲ್ಲದೆ ದಕ್ಷಿಣ ಭಾರತದ ಕೆಲ ರಾಜ್ಯಗಳಲ್ಲೂ ಮಹಾಮಳೆ ಸೃಷ್ಟಿಸಿದೆ. ಹೀಗಾಗಿ ಮುಂದೆ ಇನ್ಯಾವ ಚಂಡಮಾರುತ ಹುಟ್ಟಿಕೊಳ್ಳುತ್ತೋ, ಅರಬ್ಬಿ ಅಬ್ಬರಿಸಿದಾಗಲೆಲ್ಲ ದಕ್ಷಿಣ ಭಾರತಕ್ಕೆ ಇನ್ನೆಂಥ ಗಂಡಾಂತರ ಎದುರಾಗುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಏನೇ ಹೇಳಿ, ವರ್ಷದಿಂದ ವರ್ಷಕ್ಕೆ ಪ್ರಬಲ ಚಂಡಮಾರುತಗಳ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಶಹೀನ್ ಚಂಡಮಾರುತ ನೇರವಾಗಿ ಭಾರತದ ಮೇಲೆ ದಾಳಿ ಮಾಡದೇ ಇದ್ರೂ ಶಹೀನ್ ಸೈತಾನನ ಎಫೆಕ್ಟ್ ದಕ್ಷಿಣ ಭಾರತದ ಕರಾವಳಿ ಪ್ರದೇಶಗಳಲ್ಲಿ ಇದೆ. ಹಾಗಾಗಿ ಮಳೆ ಅಲರ್ಟ್ ಘೋಷಣೆಯಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾರೆ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಮೇಲೆ ನೀರು ಹೋಗ್ತಾ ಇದ್ದು ಸಂಚಾರ ಸ್ಥಗಿತಗೊಂಡಿದೆ. ಇನ್ನು ಮೂಡಿಗೆರೆ ತಾಲೂಕಿನ ಮೇಗೂರು ಗ್ರಾಮ